ಹೇ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಂಗಳೂರು ಹೋಗ್ಬೇಕಂತ ಯೋಚನೆ ಮಾಡಿದ್ವಿ, ನಾನು ನನ್ನ ಫ್ರೆಂಡ್ಸು. ಸೊ ಅದಕ್ಕೆ ಆಲ್ರೆಡಿ ಸ್ಟೇಷನ್ನಿಗೆ ಬಂದು ನಿಂತಿದ್ದೆ, ನಮ್ಮ ಟ್ರೈನ್ ಇತ್ತು. ಸೊ ಟ್ರೈನ್ನೇ ಬಂದೆ, ಸೀಟ್ ನೋಡೋದಿದ್ದೆ. ಸೀಟ್ ಅಂಕರು ನಾವು ಬಂದಿದ್ದ ಮುಂದೆ, ಸೊ ಸೀಟ್ ಅಂಕರು ಖಾಲಿ ಇತ್ತು. ಅದ್ರ ಸಂಬಂಧ ನಾನು ನನ್ನ ಫ್ರೆಂಡ್ಸ್ ಕುಂತೀವಿ. ಸೊ ಬರ್ರಿ, ಜರ್ನಿ ಹೆಂಗೈತೆ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಸೀಟ್ ಅಂಕರು ಸಿಕ್ಕಿತ್ತು, ಸ್ವಲ್ಪ ಹೊರಗೆ ನೋಡೋಕೆ ಹೋಗಿದ್ದೆ, ಅಲ್ಲಿ ಟ್ರೈನ್ ಅಂತ. ಸೊ ಅದಕ್ಕೆ ವಾಪಸ್ ನಾನು ಸಿಟಿಗೆ ಬಂದೆ. ಇಲ್ಲಿ ಮ್ಯಾರ ಎಲ್ಲ ಕುಂತಾರೆ, ಅದ್ರ ಸಂಬಂಧ ಕೇಳಕ್ಕೆ ನನ್ನ ದೋಸ್ತ ಅಂಕರು ಮುಂದೆ ನಿಂತಾನೆ ಅಲ್ಲಿ. ಸೊ ಅದಕ್ಕೆ ವಿಶೇಷ ಏನಪ್ಪ ಅಂತಂದ್ರೆ, ಬೆಂಗಳೂರು ಹೋಗುತ್ತೆ, ಅಲ್ಲೊಂದು ಸಾಯಿಬಾಬು ಗುಡಿ ಇತ್ತು. ಸೊ ಅದಕ್ಕೆ ಅಲ್ಲಿ ನೋಡೋಕೆ ಹೊಂಟಿದ್ವಿ. ಫುಲ್ ನಾನು ಅಂಕರು ಕುಂತೀನಿ, ಸೀಟ್ ಅಂಕರು ಖಾಲಿನೇ ಇತ್ತು. ಫುಲ್ ನನ್ನ ದೋಸ್ತನ ನೋಡ್ಬೋದು ನೀವು ಅಲ್ಲಿ ನಿಂತಾನೆ. ಸೊ ಅದಕ್ಕೆ ಇಲ್ಲಿ ಕುಂತೇಸಿ ಲೊಕೇಶನ್ ಗೊತ್ತಿದ್ದಿಲ್ಲ. ಸೊ ಮ್ಯಾಪ್ ಗೀಪ್ ಹಾಕಿ ಬಂದ್ವಿ. ಅದಕ್ಕೆ ಸ್ಟೇಷನ್ ಅಂತ ತಲುಪಿದ್ವಿ. ಇಲ್ಲಿ ಥರ ಜರ್ನಿ ಸ್ಟಾರ್ಟ್ ಆಗ್ತೈತಿ ಅಂದ್ರೆ ಇಲ್ಲಿ ಥರ ಮುಂದೆ ಹೋಗಬೇಕು. ನೀವು ನೋಡ್ಬೋದು ನಾವು ಆಲ್ರೆಡಿ ಟ್ರೈನ್ದ ಕೆಳಗಿದೆ. ಇಲ್ಲಿ ಥರ ನಿಮ್ಮ ತೋರ್ಸ್ ನೋಡಿ ಸ್ಟೇಷನ್ ಯಾವುದಂತ. ಇದು ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ನಿಲ್ದಾಣ. ಇಲ್ಲಿ ಥರ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತೈತಿ. ಮುಂದೆ ಹೋದ್ರೆ ಅಲ್ಲಿ ಥರ ಒಂದು ಹಳ್ಳಿಗೆ ಹೋಗ್ಬೇಕು. ಹಳ್ಳಿಯಿಂದ ನಾವು ಮುಂದೆ ಅದು ಲೊಕೇಶನ್ನು ಗೊತ್ತಿಲ್ಲ. ಸೊ ಅದಕ್ಕೆ ಮ್ಯಾಪ್ ಹಾಕಿ ಹೋಗಬೇಕು. ಸೊ ಅದಕ್ಕೆ ನಾವು 4 ಜನ ಹೊಂಟಿದ್ವಿ. ಇಲ್ಲಿ ಥರ ಕ್ಯಾಬ್ ಬುಕ್ ಮಾಡಬೇಕು. ಕ್ಯಾಬ್ನಿಂದ ಮುಂದೆ ಅಲ್ಲಿ ಥರ ಜರ್ನಿ ಸ್ಟಾರ್ಟ್ ಆಗ್ತೈತಿ. ಸೊ ಬನ್ನಿರಿ, ನಿಮ್ಗೆ ಹೆಂಗೈತೆ ತೋರಿಸಿ. ಜಸ್ಟ್ ಸ್ಟೇಷನಿಂದ ಹೊರಗೆ ಬಂದ್ವಿ. ಅಲ್ಲೊಬ್ಬ ಟ್ಯಾಕ್ಸಿ ಡ್ರೈವರ್ ಇದ್ದ, ಅವ್ನು ಕೇಳಿದ್ವಿ ನಾವು ಇಲ್ಲಿ ಹೋಗ್ಬೇಕಣ ಅಂತಂದ್ವಿ. ಸೊ ಅವ ಲೊಕೇಶನ್ ತೋರಿಸಿ ಎಷ್ಟು ದೂರ ಐತಿ ಅದ್ರ ಮೇಲೆ ಹೇಳ್ತೀನಿ ಅಂತಂದ. ಸೊ ಓಕೆ ಅಂತಂದ, ನಾವು ಹೊಂಟಿದ್ವಿ. ಅವ್ನು ಟ್ಯಾಕ್ಸಿ ಕರ್ಕೊಂಬಂದ, ಇದ ನಮ್ಮ ವಿಂಗರ್ ಬುಕ್ ಮಾಡಿದ್ದೆ ಅಂದ್ರೆ ಕರ್ಕೊಂಡು ಹೋಗ್ತೀನಿ ಅಂತಂದ. ಸೊ ಅವನು ಬರ್ತೀನಿ ಅಂತಂದ, ಅದಕ್ಕೆ ಅವ್ನು ಹೋಗೋದಿತ್ತು. ಸೊ ಅವನಿಗೂ ಹೆಲ್ಪ್ ಆಯ್ತು, ನಮಗೂ ಹೆಲ್ಪ್ ಆಯ್ತು. ಸೊ ಗಾಡಿ ಅಂಕರು ಸಿಕ್ತೈತಿ, ಇಲ್ಲಿ ಥರ ಜರ್ನಿ ಸ್ಟಾರ್ಟ್ ಆಗ್ತೈತಿ ಅಂದ್ರೆ ಕ್ಯಾಬಿನ್ ರೇಟ್ ಅಂಕರು ಕಡಿಮೆ ಇತ್ತು. ಸೊ ಅದ್ರ ಸಂಬಂಧ ಅವನು ಬರ್ತೀನಿ ಅಂದ್ರೆ. ಸೊ ಅವನು ಕರ್ಕೊಂಡು ಹೊಂಟಿದ್ವಿ. ಕ್ಯಾಬ್ನಾಗ ಅಂಕರು ಕುಂತಿ ಇಲ್ಲಿ ಥರ ಹೋಗ್ಬೇಕು. ನಾವು ಹೋಗಿಂದ ಮುಂದೆ ಒಂದು ಹಳ್ಳಿ ಐತಿ, ಹಳ್ಳಿಯಿಂದ ಅವ್ರಿಗೆ ಸ್ವಲ್ಪ ಇದ್ರ ಲೊಕೇಶನ್ ತೋರಿಸ್ಬೇಕು. ಸೊ ಅದಕ್ಕೆ ಲೊಕೇಶನ್ ಹಾಕೋತೀವಿ. ಲೊಕೇಶನ್ ಹಾಕಿಂದ ಅಲ್ಲಿ ಹೋಗೋಕೆ 2 ತಾಸು, ಟೋಟಲ್ 2.5 ತಾಸು ಬೇಕು ನಮ್ಗೆ. ಸೊ ಬನ್ರಿ. ಸೀದಾ ಟ್ರೈನಿಂದ ಹೊರಗೆ ಬಂದಿಲ್ಲ, ನಾನು ಫ್ರೆಶಪ್ನೂ ಆಗಿದ್ದಿಲ್ಲ. ಸೊ ಅದಕ್ಕೆ ಇಲ್ಲ ಅಣ್ಣಾಗೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀವಿ. ಕಡೆ ನಿಂದ್ರಿಸಿದ್ವಿ, ಇಲ್ಲೇ ಬಾಜು ನಮ್ಮ ಹೋಟೆಲ್ ಇತ್ತು. ಸೊ ಅದಕ್ಕೆ ಇಲ್ಲೇ ಬ್ರಷ್ ಗಿಶ್ ಮಾಡಿ ಫ್ರೆಶ್ ಗಿಶ್ ವಾಸ್ ಮಾಡ್ಕೊಂಡು ಸ್ವಲ್ಪ ಹೋದ್ವಿ. ಆಮೇಲೆ ಇಲ್ಲೇ ಬಾಜು ಹೋಟೆಲ್ ಇತ್ತು. ಸೊ ಅದಕ್ಕೆ ಈ ಹೋಟೆಲ್ನಾಗೂ ಹೋದ್ವಿ, ಸ್ವಲ್ಪ ತಿಂದ್ವಿ. ಅವರು ಭಾಳ ಸೋಗಿತ್ತು, ಅದಕ್ಕೆ ರಾತ್ರಿ ಸ್ವಲ್ಪ ಕಡಿಮೆ ಊಟ ಆಗಿತ್ತು. ಆ್ಯಂಡ್ ಟ್ರೈನ್ ಜಲ್ದಿ ಬಂದಿತ್ತು, ಅದಕ್ಕೆ ಊಟ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇಟ್ಟು ಹೋಟೆಲ್ಗೆ ಬಂದ್ವಿ. ಇಲ್ಲಿ ಥರ ನಾವು ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿ ಇಲ್ಲಿ ಥರ ಜರ್ನಿ ನಮಗೆ ಮ್ಯಾಕ್ಸಿಮಮ್ 1 ತಾಸು ಬಿಡ್ಬೋದು. ಸೊ ಅದ್ರ ಸಂಬಂಧ 10 ಆಗ್ತೈತಂತ ಇಲ್ಲಿ ನಿಂದ್ರಿಸಿದ ಅಣ್ಣ. ಅವ್ರು ಆಲ್ರೆಡಿ ತೊಗೊಂಡಿದ್ದ ನಾಷ್ಟ. ಸೊ ಅದ್ರ ಸಂಬಂಧ ನಾನು ಪೂರಿ ತೊಗೊಂಡೆ. ನಾನು ಎಲ್ಲೋದ್ರು ಇದನ್ನ ತಿನ್ನದ್ದು ತಿನ್ನಕ್ಕೆ ಹೊರಗೆ ಬಂದ್ವಿ. ನಾಷ್ಟ ಅಂಕರು ಆಗಿ ನಮ್ಮದು ಚಲೋ ಇತ್ತು ನಾಷ್ಟ. ಸೊ ಇಲ್ಲಿ ತನಕ 1.5 ತಾಸು ಹೋಗ್ಬೇಕು. ಸೊ ಬಂದರೆ ಎಷ್ಟು ದೂರ ಇರ್ತೈತೆ ಹೇಳ್ತೀನಿ. ಜರ್ನಿ ಕಂಪ್ಲೀಟ್ ಮಾಡಿಂದ ಬಂದು ಮುಟ್ಟಿದ್ವಿ ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ. ಇದ್ರ ಬಗ್ಗೆನೇ ಹೇಳತ್ತಿದ್ವಿ ನಾವು, ಇದ್ರ ಚರ್ಚೆ ಭಾಳ ಐತಿ. ಹೇಳ್ಬೇಕಂದ್ರೆ ಇಲ್ಲಿ ಬಂದು ನಾವು ಏನು ಬೇಡ್ಕೊತೀವಿ ಅದೆಲ್ಲ ಸಕ್ಸಸ್ ಆಗ್ತೈತಿ ಲೈಫ್ದಾಗ. ಸೊ ಅದಕ್ಕೆ ಈ ದೇವ್ರಿಗೆ ಬಂದಿದ್ವಿ ನಾವು, ಸಾಯಿಬಾಬಾ ಮಂದಿರ. ಸೊ ಒಳಗೆ ಹೋಗಿ ನಾವು ದರ್ಶನ ಪಡ್ಕೊಂಬರೋಣ. ಹೆಂಗಿತ್ತು ಅಂದರೆ ಈ ಗುಡಿ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟೊಂದು ಜನ ಬರ್ತಾರೆ, ಅವ್ರ ಆಸೆ ಇರ್ತೈತಿ, ಎಷ್ಟೊಂದು ಜನದ ನೆರವೇರೈತಿ. ಸೊ ಅದಕ್ಕೆ ನಾವು ಬಂದು ನಮ್ಮದು ಆಸೆ ಏನೇನೈತಿ, ನಮ್ಮ ಲೈಫ್ನಾಗ ಏನಾಗಬೇಕು ಅದೆಲ್ಲ ಬೇಡ್ಕೊಳಕ್ಕೆ ಅಂತ ಬಂದಿದ್ವಿ ನಮ್ಮ ಫ್ರೆಂಡ್ಸ್ ಜೊತೆ. ಸೊ ಹೊಂಟೀವಿ, ನೋಡೋಣ ದೇವ್ರ ಮೇಲೆ ಆಸೆ ಇಟ್ಟು ಬನ್ನಿರಿ ಹೋಗೋಣ.
ಇಲ್ಲೊಂದು ಆಕಳು ಮರಿ ಇತ್ತು ಅಷ್ಟು ಚಂದಿತ್ತದೆ ಇದಕ್ಕೆ ಮುಟ್ಟಕೋಬೇ. ಇದ ಗುಡಿ ಹೇಳ್ಬೇಕಂದ್ರೆ ಈ ಗುಡಿ ಫುಲ್ ಫೈಬರ್ ಸ್ಟೋನಿಂದ ಮಾಡೈತಿ ಗುಡಿ. ಇಲ್ಲಿದ್ರೆ ಎಂಟ್ರೆನ್ಸ್ ಇದೆ, ಇಲ್ಲಿ ಹೋಗ್ಬೇಕು ನಾವು. ಇಲ್ಲಿದ್ರ ಜನಾಂಕರು ಇದ್ದೇ ಇರ್ತಾರೆ ನಿಮ್ಗೆ ಗೊತ್ತೈತಿ. ನಾವು ಹೋದಾಗ ಪಾಳೆದ ಹೊಡ್ತಿತ್ತು, ಸ್ವಲ್ಪ ಸ್ವಲ್ಪ ಪಾಳೆ ಹಚ್ಚಿದ್ವಿ. ಇಲ್ಲೆಲ್ಲ ಅಂದ್ಕೊಂಡಿದ್ದೆ ಹೆಂಗೆ ನೆರವೇರ್ತೈತೆ ಅಂದ್ರೆ ಇದ್ದ ಮೇನ್ ಪವಾಡ. ಅದು ಏನಪ್ಪ ಅಂತಂದ್ರೆ ಇವ್ರದ್ದು ವಿಭೂತಿ ಪವಾಡ. ಅದ್ರಾಗೂ ಏನಪ್ಪ ಅಂತಂದ್ರೆ ಇವ್ರ ಪೂಜಾರಿಗಳು ಬಂದು ಅಲ್ಲಿ ನಾವು ಟಿಕೆಟ್ ತೊಗೋಬೇಕಾದ ವಿಶೇಷ ಅಭಿಷೇಕ ಅಂತೇಳಿ ಆ ಟಿಕೆಟ್ ಇವ್ರು ಕ್ಯಾಕ್ ಕೊಡಬೇಕು. ಇವ್ರು ಬಂದು ಆ ಟಿಕೆಟ್ನ ಅಲ್ಲಿ ಇಟ್ಕೇಸಿ ವಾಪಸ್ ಬಂದು ನಮ್ಮ ಹತ್ರ ನಮ್ಮ ಹೆಸರು ಕೇಳ್ತಾರೆ, ನಮ್ಮ ಜಾತಿ ಕೇಳ್ತಾರೆ, ನಾವು ಇಲ್ಲಿ ಹತ್ರ ಬಂದೀವಿ ಏನು ನಮ್ದು ಹೆಂಗೆ ಪ್ರಾಬ್ಲಮ್ ಏನಂತೆಲ್ಲ ಕೇಳ್ಕೇಸಿ ಬಂದು ಅದ್ರ ಬಗ್ಗೆ ಆ ಸಾಯಿಬಾಬನ ಹತ್ರ ಹೋಗಿ ನಮ್ದು ಅದು ಏನೇನು ಐತಿ, ಅದು ಹೆಂಗೆ ನೆರವೇರ್ತೈತಿ, ಇದೆಲ್ಲ ಹೆಂಗೆ ಇದನ್ನೆಲ್ಲ ಸಾಲ್ವ್ ಮಾಡ್ಬೇಕಂತೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ. ಪ್ರಾರ್ಥನೆ ಮಾಡ್ಕೊಂಡಿದ್ದ ಈ ವಿಭೂತಿ ತೊಗೊಂಡು ನಮ್ಮ ಹೆಸರಿನಾಗ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿದ್ದನ್ನು ವಿಭೂತಿನ ನಮಗೆ ಕೊಡ್ತಾರೆ, ಅದನ್ನ ಹಚ್ಕೋಬೇಕು ನಾವು. ಅದರಿಂದ ನಾವು ಏನು ಅಂದ್ಕೊಂಡಿರ್ತೀವಲ್ಲ ಅದೆಲ್ಲ ಸಕ್ಸಸ್ ಆಗ್ತೈತಿ. ಆ ಶಿರಡಿ ಸಾಯಿಬಾಬನ ಆಶೀರ್ವಾದ ಹಿಂಗೆ ಐತಿ, ಇದ ಮೇನ್ ಪವಾಡ. ಇದರಿಂದನೇ ಎಷ್ಟೊಕೊಂಡು ಮಂದಿ ಜೀವನ ಸಕ್ಸಸ್ ಆಗ್ಯಾವು, ಅದ್ರ ಸಂಬಂಧ ಎಷ್ಟೊಕೊಂಡು ಜನ ಇಲ್ಲಿ ಬರ್ತಾರೆ. ಸೊ ನಾವು ಹೋಗಿದ್ವಿ, ನಾವು ಅಭಿಷೇಕ ಮಾಡಿಸಿದ್ವಿ, ಬಂದ್ವಿ. ಇದ ಶಿರಡಿ ಶ್ರೀ ಸಾಯಿಬಾಬಂದು ಮೇನ್ ಇಂಪಾರ್ಟೆಂಟ್ ಅಂತ ಶಿರಡಿ ಸಾಯಿಬಾಬನ ಪವಾಡ. ಇದು ಮೋಸ್ಟ್ ಡೇಂಜರಸ್ ವೆಪನ್ನು ಅಂತ ಅನ್ಬೋದು. ಅದನ್ನ ಹಚ್ಕೊಂಡಿದ ಮೇಲೆ ಎಲ್ಲ ಸಕ್ಸಸ್ ಆಗ್ತೈತಿ, ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಎಲ್ಲ ಆಗ್ತೈತಿ. ಸೊ ಅದರ ಸಂಬಂಧ ಇದು ಮೇನ್ ಅವ್ರದ್ದು ವಿಭೂತಿ ಪವಾಡ. ಸೊ ಇದನ್ನೆಲ್ಲ ಅಭಿಷೇಕ ಮಾಡ್ಸ್ಕೊಂಡು ಕೇಸಿ ಎಲ್ಲ ದರ್ಶನಾಂಕರ ಮುಗೀತು. ಸೊ ಹೋಗ್ಬೇಕು ಇವಾಗ, ಸೊ ಬನ್ನಿರಿ. ಇದು ಜಾಸ್ತಿ ದೂರ ಏನಿಲ್ಲ, ಬೆಂಗಳೂರಿಂದ ವಡ್ರಹಳ್ಳಿ ಅಂತ ಒಂದು ಹಳ್ಳಿ ಬರ್ತೈತಿ. ಆ ಹಳ್ಳಿಯಿಂದ ಬೆಂಗಳೂರಿಂದ ಇದಕ್ಕೆ ಮ್ಯಾಕ್ಸಿಮಮ್ ಅಂದರೂ ಒಂದೂವರೆಯಿಂದ ತಾಸಿಂದ ದಾರಿ ಆಗ್ತೈತಿ, ಅಂದ್ರೆ 33-34 ಕಿಲೋಮೀಟ್ರಷ್ಟು ಒಳಗೆ ಐತಿ. ಸೊ ಬನ್ನಿರಿ, ನೀವು ನಿಮ್ಮ ಹರಕೆ ಏನೈತಲ್ಲ ದೇವ್ರ ಮುಂದೆ ಹೇಳ್ಕೊಡ್ರಿ, ದೇವ್ರ ಮೇಲೆ ನಂಬಿಕೆ ಇಡ್ರಿ, ಎಲ್ಲ ಆಗ್ತೈತಿ. ಬಂದು ನೋಡಿ, ಎಲ್ಲ ಮುಗಿದ್ಮೇಲೆ ವಾಪಸ್ ಡ್ರೈವರ್ ಹತ್ರ ಬಂದಿದ್ವಿ. ಅಂದ್ರೆ ಅವಂಗೆ ಸ್ವಲ್ಪ ದುಡ್ಡು ಕೊಡೋದಿತ್ತಲ್ಲ ಅದಕ್ಕೆ ಮಾತಾಡತ್ತಿದ್ವಿ. ನಮ್ಮ ಹುಡುಗಂಕರು ಫುಲ್ ಭಕ್ತಿ ಒಳಗೆ ಹೋಗೇ ಬಿಟ್ಟಾರೆ, ನೋಡ್ಬೋದು ನೀವು. ಸೊ ಅದ್ರ ಸಂಬಂಧ ಡ್ರೈವರ್ ಜೊತೆ ಮಾತಾಡ್ಕೇಸಿ ಎಷ್ಟು ಏನು ಅಂತ ಮಾತಾಡಿದ್ವಿ. ಸೊ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ಬೋದು ಅಂತ ಕೇಳಿದ್ವಿ. ಅವಂದೇನೋ ಪಾರ್ಕ್ ಐತಂತ, ಪಾರ್ಕಿಗೆ ಕರ್ಕೊಂಡು ಹೋಗ್ತಾನೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಕುಂದ್ರೋಣ, ಸ್ವಲ್ಪ ಎಂಜಾಯ್ ಮಾಡೋಣ, ಏನು ಬೇಕು ತಿನ್ನೋದು ಅಡ್ಡಾಡೋದು ಮಾಡೋಣ. ಸೊ ಬನ್ನಿರಿ, ನೀವು ಬನ್ನಿರಿ ಇಲ್ಲಿ ಶಿರಡಿ ಸಾಯಿಬಾಬನ ಆಶೀರ್ವಾದ ಪಡೀರಿ ಅಂತ ಹೇಳ್ತಾ ನೀವು ಶಿರಡಿ ಸಾಯಿಬಾಬನ ಹತ್ರ ಬನ್ನಿರಿ, ಎಂಜಾಯ್ ಮಾಡಿರಿ, ಅವನ ಆಶೀರ್ವಾದ ಪಡೀರಿ ಅಂತ ಹೇಳ್ತಾ ನಮ್ಮ ಬ್ಲಾಗಿಗೆ ಮುಗಿಸ್ತೀನಿ ನಾನು. ನಮ್ಮ ಹುಡುಗರು ಫುಲ್ ಟಯರ್ಡ್ ಆಗ್ಯಾರ. ಸೊ ಇನ್ನೂ ಮುಕ್ಕೊಂಡಿಲ್ಲ ಅವ್ರು, ಅದು ಕೈಗೆ ಮುಕ್ಕೊಳತ್ತಾರೆ, ನನಗೂ ಕಣ್ಣು ಮುಚ್ಚಾತೈತಿ. ಸೊ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತೀನಿ. ಐ ಹೋಪ್ ನಿಮ್ಮ ವೀಡಿಯೋ ಇಷ್ಟ ಆಗಿದೆ ಅಂತ ತೊಗೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಹೇಳಿರಿ. ಸೊ ಸಿಗೋಣ ನಿಮ್ಮ ನೆಕ್ಸ್ಟ್ ವೀಡಿಯೋದಾಗ. ಹಿಂಗೇರಿ ನಕ್ಕೊಂತಾರೆ, ನಗ್ಸ್ತಾ ಇರಿ, ನಿಮ್ಮ ಮಂಜುನಾಥ್ ಹಿಂಗೆ ವೀಡಿಯೋ ಹಾಕ್ತಾನೆ. ಸೊ ಅಲ್ಲಿವರೆಗೂ ಬಾಯ್.